press the bell icon on the YouTube app and never miss another update. हेलो चिल्ड्रन, हम जो पानी रे पानी जो अनुपम मिश्र जी ने लिखे हैं इस पार्ट में जो आधे हम सीखे थे, यानी जो प्रवाह यानी यहाँ बाढ़ आने से जी यहाँ छोटे जो बड़े शहर ऐसे नहीं जो देखती हैं, ये जो बाढ़ है सभी शहरों को अपने साथ लेके जाती है। कुछ ही दिनों में जो शहर गांव सभी इस बाढ़ में डूब जाती है। क्यों बाढ़ आती है? जोर से वर्षा हुआ तो यहाँ बाढ़ आती है। समझ में आए ना बच्चों? इसके आगे हम देखते हैं, ये हालात हमें बताते हैं कि पानी का बेहद कम हो जाना और जो पानी का यानी अकाल और बाढ़ एक ही सिक्के का दो पहलू है। ये जो हालात हैं यानी जो बहुत ही पानी का बहुत ही जो कम होना हो जाना या पानी की जो बहुत ही ज़्यादा स्वरूप में जो बहना, ये तो क्या दिखाते हैं हमें? क्या दिखाते हैं कि जो अकाल और जो यहाँ क्या दिए हैं, अकाल और बाढ़ के एक अकाल और बाढ़ के बारे में दिए हैं, यानी जो अकाल और बाढ़ ये दोनों एक सिक्के के दो पहलू है। पहलू का एक सिक्के का जो दो पहलू का मतलब क्या है? वंदे मुखद सॉरी वंदे नाण्यद एरडु मुखगळिद्दागे ಅರ್ಥ ಆಯ್ತಾ? ಅಂದರೆ ಇದು ಏನು ತಿಳಿಸುತ್ತೆ ನಮಗೆ ಈ ಸಿಚುಯೇಷನ್ನು, ಈ ರೀತಿ ಒಂದು ಸ್ಥಿತಿ ಏನು ತಿಳಿಸುತ್ತೆ ನಮಗೆ ಅಂದರೆ, ನೀರಿನ ತುಂಬಾ ಕಡಿಮೆ ನಮಗೆ ಕಷ್ಟ ಆಗೋದು, ತುಂಬಾ ಪ್ರಾಬ್ಲಮ್ ಆಗೋದು ನೀರಿಂದು, ಅಥವಾ ನೀರು ಬಂತು ಅಂತ ಹೇಳಿದರೆ ಇಷ್ಟೊಂದು ನೀರು ಯಾಕೆ ಬೇಕಪ್ಪ ನಮಗೆ, ಅವಶ್ಯಕತೆ ಆಗೋಷ್ಟು ಸಾಕು, ಇಷ್ಟೊಂದು ನೀರು ನಮ್ಮ ಜೀವನವನ್ನೇ ಹಾಳು ಮಾಡೋವಂಥ ನೀರು ನಮಗೆ ಬೇಡ ಅನ್ನೋ ಸ್ಥಿತಿ ಹೇಗೆ ಬರುತ್ತೆ, ಯಾವ ರೀತಿ ಏನಕ್ಕಾಗುತ್ತೆ ಅಂತ ಹೇಳಿದರೆ, ಇದು ಅಕಾಲ ಮತ್ತು ಫ್ಲಡ್ಡು ಮತ್ತು ಫಿಮೇನ್ ಬರಗಾಲ ಮತ್ತು ಇಲ್ಲೇನಾಗೋದು ಫ್ಲಡ್ ಪ್ರವಾಹ, ಇದು ಯಾಕಾಗುತ್ತೆ ಅಂತ ಹೇಳಿದರೆ, ಇದು ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ ಅನ್ನೋದನ್ನು ನಮಗೆ ಒಂದು ಅರ್ಥದಲ್ಲಿ ತೋರಿಸುತ್ತೆ. ಇನ್ನೊಂದು ಅರ್ಥದಲ್ಲಿ ಏನು ಅಂತ ಹೇಳಿದರೆ, ಜೋ ಯದಿ ಹಮ್ ಇನ್ ದೋನೋಕೋ ಟೀಕ್ ಸೆ ಸಮಜ್ ಸಕೆ ಔರ್ ಸಂಭಾಲ್ ಲೇತೋ ಇನ್ ಕೈ ಸಮಸ್ಯೆಂಕೋ ಚುಟ್ಕಾರ ಮಿಲ್ ಸಕ್ತಾ ಹೇ ಇನ್ ದೋನೋಂಕೋ ಟೀಕ್ ಸೆ ಸಮಜ್ ಸಕೆ, ಯಾನಿ जो पानी का पूरी तरह से जो कष्ट आना जो और पानी जो बहुत ही स्वरूपों में हमें मिल जाना, ये जो बहुत ही मात्रा में हमें मिल जाना, जैसे हमारे जीवन भी जो बर्बाद हो जाती है ऐसे जो मिलना, इसे हमें क्या सीख मिलती है कि हमें समझना चाहिए इससे जो ಪಾನಿ ಕೋ ಹಮ್ ಕೈಸೆ ಉಪಯೋಗ ಕರ್ನ ಚಾಹಿಯೇ. ಅರ್ಥ ಆಯ್ತಾ? ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ, ನಾವು ನೀರನ್ನು ಯಾವ ರೀತಿ ಬಳಸ್ಕೋಬೇಕು, ನೀರಿಲ್ಲದೆ ನೀರೇ ಇಲ್ಲ ಅನ್ನೋ ಸ್ಥಿತಿ ಒಂದು ಕಡೆಗೆ, ಹೆಚ್ಚಿಗೆ ನೀರು ಬಂದುಬಿಟ್ಟು ಅವಶ್ಯಕತೆಗಿಂತ ಹೆಚ್ಚಿಗೆ ನೀರು ಬಂದುಬಿಟ್ಟು ನಮ್ಮ ಜೀವನನೇ ಇಲ್ಲಿ ಹಾಳಾಗ್ತಾ ಇದೆ, ನಮ್ಮ ಸ್ಥಿತಿಗತಿಗಳೇ ಇಲ್ಲಿ ಏನಾಗ್ತಾ ಇದೆ, ಕೆಟ್ಟೋಗ್ತಾ ಇದೆ ನಮ್ಮ ಜೀವನದ ಸ್ಥಿತಿಗಳು, ಆರ್ಥಿಕ ಸ್ಥಿತಿನೂ ಕೆಟ್ಟೋಗುತ್ತೆ ಈ ರೀತಿ ಪ್ರವಾಹಗಳು ಬಂದುಬಿಟ್ರೆ, ಹೌದಲ್ವಾ? ಇಂಥ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ಯಾವ ರೀತಿ ನಾವು ತೊಲಗಿಸ್ಬೋದು, ಯಾವ ರೀತಿ ನಾವು ಸರಿ ಮಾಡಬಹುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಜೋ ಚಲೋ ಥೋಡಿ ದೇರ್ ಕೇಳಿಯೇ ಹಮ್ ಪಾನಿಕೆ ಇಸ್ ಚಕ್ಕರ್ಕೋ ಭೂಲ್ ಜಾಯೇ ಅವ್ರು ಯಾದ ಕರೆ ಅಪ್ನಿ ಗುಲ್ಲಕ್ಕೋ ಜೊತೆಗೆ ಅಬ್ ಕ್ಯಾ ಬೋಲ್ ರೇ ಹೇ ಲೇಖಕ್ ಏ ಜೋ ಪಾನಿ ಕಾ ಚಕ್ಕರ್ ಹೇ ಯಾನಿ ಜೋ ಪಾನಿ ಕೋ ಹಮ್ ಕೈಸೆ ಜೋ ಉಪಯೋಗ ಕರ್ತೆ ಹೇ ಪಾನಿ ಕಾ ಜೋ ಯಹಾ ಹಮೇ ಕಮಿ ಹೋ ಜಾನಾ ಕಾನಿ ಪಾನಿ ಕಾ ಜೋ ಜ್ಯಾದಾ ಮಾತ್ರಾ ಮೇ ಹಮೇ ಮಿಲ್ ಜಾನಾ ಈ ಸಭಿ ಇಸ್ಕೆ ಬಾರೇ ಮೇ ಹಮ್ ಚೋಡ್ತೆ ಹೇ ಪಾನಿ ಕೆ ಬಾರೇ ಮೇ ಹಿ ಹಮ್ ಚೋಡ್ ದೇತೆ ಹೇ ಔರ್ ಹಮ್ ಹಮ್ ಬಾತೆ ಕರ್ತೆ ಹೇ ಕಿ ಜೋ ಗುಲ್ಲಕ್ ಕೆ ಬಾರೇ ಮೇ ಗುಲ್ಲಕ್ ಕಾ ಮತಲಬ್ ಕ್ಯಾ ಹೇ ಯಹಾ ಗುಲ್ಲಕ್ ಕಾ ಮತಲಬ್ ಕ್ಯಾ ಹೇ गुल्लक यानी पिग्गी बैंक. अब सभी के घर में जो गुल्लक है, मैं ऐसे समझती हूँ, आपके जो माता पिता होने एक गुल्लक लाकर इसमें एक एक रुपए दो रुपए या 10 रुपए के नोट ले देते हैं और आप उस गुल्लक में जो जमा करते हैं पिग्गी बैंक में, है ना, छोटी सी जो बैंक होती है ಅಂದ್ರೆ ಗುಲ್ಲಕ್ ಅಂತ ಹೇಳಿದ್ರೆ ಪಿಗ್ಗಿ ಬ್ಯಾಂಕ್ ಅಂತ ನೀವೇನು ಹೇಳ್ತೀರಿ, ಒಂದು ಹಣ ಕೂಡಿಡುವಂತಹ ಒಂದು ಸಣ್ಣ ಕುಡಿಕೆ ಅಂತ ಹೇಳ್ಬೋದು ಕನ್ನಡದಲ್ಲಿ. ಅದರಲ್ಲಿ ನಿಮ್ಮ ಪೇರೆಂಟ್ಸ್ ಕೊಟ್ಟರು 1 ರೂಪಾಯಿನೋ 2 ರೂಪಾಯಿನೋ 5 ರುಪೀಸ್ 10 ರುಪೀಸ್ ಇದನ್ನು ಅದರಲ್ಲಿ ಹಾಕೋದು, ದೇವ್ರ ಮನೆ ಹತ್ರ ಇಡೋದು, ನಿಮಗೆ ಯಾವಾಗಾದರೂ ಕಷ್ಟ ಬಂತಪ್ಪ ಮನೆಯಲ್ಲಿ ಅಥವಾ ನಿಮ್ಮ ಪೇರೆಂಟ್ಸೇ ಆಗಿರ್ಬೋದು, ದಿವಸ ಅವ್ರು ದುಡ್ದಿದ್ದ ದುಡ್ಮೇಲೆ ಒಂದು 10 ರೂಪಾಯಿನೋ 20 ಅಥವಾ 100 ರೂಪಾಯಿನ ಅದರಲ್ಲಿ ಹಾಕಿಡ್ತಾರೆ.
ತುಂಬಾ ಕಷ್ಟ ಇರುತ್ತೆ ದುಡ್ಡಿಗೆ ಅಂತ ಹೇಳಿದಾಗ ಅದನ್ನು ನೀವೇನು ಮಾಡ್ಬೋದು, ಯೂಸ್ ಮಾಡ್ಕೋಬೋದು, ಹೌದಲ್ವಾ? ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಿದ್ದಾರೆ. ಜಬ್ ಭೀ ಹಮೇ ಕೋಯಿ ಪೈಸಾ ದೇತಾ ಹೇ ಹಮ್ ಖುಷ್ ಹೋಕರ್ ದೌಡ್ ಕರ್ ಉಸೆ ಝಟ್ ಸೇ ಅಪ್ನಿ ಗುಲ್ಲಕ್ ಮೇ ಡಾಲ್ ದೇತೆ ಹೇ. ಆಪ್ ಐಸೆ ಕರ್ತೆ ಹೇ ಕ್ಯಾ? ಜೋ ಜಬ್ ಭೀ ಕಿಸಿನೇ ಆಪ್ಕೋ ಪೈಸೆ ದಿಯೇ ತೋ ಆಪ್ ಕ್ಯಾ ಕರ್ತೆ ಹೇ, ಝಟ್ ಸೇ ಆಪ್ ಜೋ ಗುಲ್ಲಕ್ ಮೇ ಅಪ್ನೆ ಜೋ ಪೈಸೆ ಕೋ ನಹೀ ಡಾಲ್ತೆ ಹೇ. ಆಪ್ ಕ್ಯಾ ಕರ್ತೆ ಹೇ, ಸೀದೆ ಸೇ ಜೋ ಬೇಕರಿ ಜಾತೆ ಹೇ ಯಾ ಜೋ ದುಕಾನ್ ಜಾತೆ ಹೇ ವಹಾ ಆಪ್ಕೆ ಮನ್ಪಸಂದ್ ಜೋ ಚಾಕ್ಲೇಟ್ಸ್ ಐಸ್ ಕ್ರೀಮ್ ಜೋ ಕುರ್ಕುರೆ ಆಪ್ಕೋ ಕ್ಯಾ ಜೋ ಮನ್ಪಸಂದ್ ಚೀಸ್ ಹೇ ಚೀಸೆ ಹೇ ಉನ್ನೇ ಲೇಕರ್ ಖಾತೆ ಹೇ ಆಪ್ ಹೇ ನಾ. ಪಿಗ್ಗಿ ಬ್ಯಾಂಕ್ ಮೇ ಡಾಲ್ತೆ ಹೇ ಕ್ಯಾ ಖುಷ್ ಹೋಕರ್? नहीं. लेकिन यहाँ लेखक क्या बोल रहे हैं, किसी ने हमें पैसे दिए तो हम खुशी से जाकर जो पैसा जमा करते हैं वो भी गुल्लक में डालकर, ಹೌದಲ್ವಾ? ಯಾರಾದರೂ ಖುಷಿಯಿಂದ ದುಡ್ಡು ಕೊಟ್ಟಿದ್ದಾರೆ ಅಂದರೆ ಅದ್ರಲ್ಲಿ 1 ರೂಪಾಯಿ ತಿನ್ನೋಣ, ಉಳಿದಿರೋದನ್ನು ನಾವೇನು ಮಾಡಬೇಕು, ಅದರಲ್ಲಿ ಸೇವ್ ಮಾಡಬೇಕು. ನೀವೇನು ಮಾಡ್ತೀರಿ, ಯಾರಾದರೂ ದುಡ್ಡು ಕೊಟ್ಟ ತಕ್ಷಣ ಓಡೋಗ್ಬಿಡೋದು, ಏನು ಅಂಗಡಿಗೆ ಹೋಗೋದು, ಏನು ಬೇಕೋ ಅದು ತೊಗೊಂಡು ತಿನ್ನೋದು, ಈ ರೀತಿ ನೀವು ಮಾಡ್ತೀರಾ. ಆದರೆ ಅದರಲ್ಲಿ ಅರ್ಧ ದುಡ್ಡನ್ನು ತಿನ್ನರಿ, ಅರ್ಧ ದುಡ್ಡನ್ನು ಏನು ಮಾಡಬೇಕು, ಸೇವ್ ಮಾಡಬೇಕು ಪಿಗ್ಗಿ ಬ್ಯಾಂಕಲ್ಲಿ ಹಾಕಿ. ಗೊತ್ತಾಯ್ತಾ? ಇಸಿಕೆ ಬಾರೆ ಮೇ ಯಹಾ ಬೋಲ್ ರಹೆ ಹೇ, ಏಕ್ ರೂಪಾಯಿ ದೋ ರೂಪಾಯಿ ಪಾಂಚ್ ರೂಪಾಯಿ ಕಭಿ ಸಿಕ್ಕೇ ತೋ ಕಭಿ ಛೋಟೆ ಬಡೆ ನೋಟ್ ಸಬ್ ಇಸ್ಮೇ ಧೀರೆ ಧೀರೆ ಜಮಾ ಹೋತೆ ಜಾತೆ ಹೇ. ಫಿರ್ ಜಬ್ ಕಭಿ ಹಮೇ ಕುಚ್ ಪೈಸೋ ಕಿ ಜರೂರತ್ ಪಡ್ತಿ ಹೇ ತೋ ಇಸ್ ಗುಲ್ಲಕ್ ಕಿ ಬಚತ್ ಕಾ ಉಪಯೋಗ ಕರ್ ಲೇತೆ ಹೇ. ದೇಖೆ ಜೋ ಏಕ್ ರೂಪಾಯಿ ಯಹಾ ಪಿಗ್ಗಿ ಬ್ಯಾಂಕ್ ಮೇ ಯಾ ಗುಲ್ಲಕ್ ಮೇ ಹಮೇ ಕೈಸೆ ಕೈಸೆ ಜೋ ಕೌನ್ಸಿ ಜೋ ರೂಪಾಯಿ ಹಮೇ ಮಿಲ್ತಿ ಹೇ ಕಿ ಏಕ್ ರೂಪಾಯಿ ದೋ ರೂಪಾಯಿ ಪಾಂಚ್ ರೂಪಾಯಿ ಕಾ ನೋಟ್ ದಸ್ ರೂಪಾಯಿ ಕಾ ನೋಟ್ ಏಕ್ ಜೋ ಚಾನ್ಸ್ ಮಾರೆ ತೋ ಯಾ ಲಡ್ಡು ಹಾಕಿ ಮೂ ಮೇ ಗಿರಾ ತೋ 100 ರೂಪೀಸ್ ಕಾ ನೋಟ್ ಬಿ ಹಮೇ ಮಿಲ್ ಸಕ್ತಿ ಹೇ, ಹೌದಲ್ವಾ? ಏನಾದರೂ ಚಾನ್ಸ್ ಆಯ್ತಪ್ಪ, ಯಾರಾದರೂ ಊರಿಂದ ಬಂದ್ರಪ್ಪ ನಮಗೆ ಒಂದು 100 ರೂಪೀಸ್ ನೋಟ್ ಕೊಟ್ಟೋದ್ರು ಅಂದರೆ ಅದನ್ನು ಸಹಿತ ನಾವು ಪಿಗ್ಗಿ ಬ್ಯಾಂಕಲ್ಲಿ ಹಾಕಿದ್ರಿ ಅಂತ ಹೇಳಿದರೆ ಅದು ಸಹಿತ ಅದರಲ್ಲೇ ಏನಾಗಿರುತ್ತೆ, ಕಲೆಕ್ಟ್ ಆಗಿರುತ್ತೆ, ಹೌದಲ್ವಾ? ಐಸೆ ಹಿ ಜೋ ಹಮ್ ಜೋ ಹಮಾರೆ ಗುಲ್ಲಕ್ ಮೇ ಐಸೆ ಇನ್ ಸಭಿ ಜೋ ಪೈಸೋಂಕೋ ಹಮ್ ದೇಖ್ ಸಕ್ತೆ ಹೇ. ಅಗರ್ ಹಮೇ ಕಿಸಿ ಸಮಯ ಮೇ ಜೋ ಪೈಸೋಂಕಿ ಸಖ್ತ ಅವಶ್ಯಕತಾ ಹೋತಿ ಹೇ ತೋ ಹಮಾರೇ ಪಾಸ್ ಹಾತ್ ಮೇ ಜೋ ಖರ್ಚ್ ಕರ್ನೆಕ್ಕೆ ಲಿಯೇ ಯಾ ಕಿಸಿ ಕಾಮಕ್ಕೆ ಲಿಯೇ ಪೈಸಾ ನಹಿ ಹೋ ತೋ ಪೈಸೋಂಕಿ ಬಹುತ್ ಹಿ ಜರೂರತ್ ಹೋ ತೋ ಹಮೇ ಇಸ್ ಗುಲ್ಲಕ್ ಸೇ ಹಮ್ ಪೈಸೆ ಕೋ ನಿಕಾಲ್ ಸಕ್ತೆ ಹೇ, ಹೌದಲ್ವಾ? ನಮಗೆ ತುಂಬಾ ಅವಶ್ಯಕತೆ ಇದೆಯಪ್ಪ, ದುಡ್ಡಿಂದು ಸಮಸ್ಯೆ ಆಗಿಬಿಟ್ಟಿದೆ ಇವತ್ತು. ದುಡ್ಡು ನಮಗೆ ಬೇಕೇ ಬೇಕು, ಆದರೆ ಕೈಯಲ್ಲಿ ದುಡ್ಡಿಲ್ಲ, ಎಲ್ಲಿಂದ ತರೋದು? ಆ ರೀತಿ ನಮಗೆ ಎಮರ್ಜೆನ್ಸಿ ದುಡ್ಡಿನ ಅವಶ್ಯಕತೆ ಇದ್ದಾಗ ಈ ಒಂದು ಇದೇನಿದೆ ನಾವು ಪಿಗ್ಗಿ ಬ್ಯಾಂಕ್ ಅಂತ ಏನು ಹೇಳ್ತೀವಿ, ಇದು ನಮಗೆ ಕಷ್ಟಕಾಲದಲ್ಲಿ ಅವಶ್ಯಕತೆಗೆ ಬರುತ್ತೆ, ಹೌದಲ್ವಾ? ನಾವು ಜುವೆಲ್ಸನ್ನು ಪ್ಲಿಡ್ಜ್ ಮಾಡ್ತೀವಿ ಏನಕ್ಕೆ, ಜುವೆಲ್ಸ್ ಮಾಡಿಸ್ತೀವಿ ಏನಕ್ಕೆ ಮಾಡಿಸ್ತೀವಿ? ಕಷ್ಟಕಾಲದಲ್ಲಿ ಜುವೆಲ್ಸನ್ನು ತೊಗೊಂಡೋಗಿ ಪ್ಲೆಡ್ಜ್ ಮಾಡಿದರೆ ನಮಗೆ ಹಣ ಕೊಡ್ತಾರೆ, ಅದಕ್ಕೆ ನಾವು ಜುವೆಲ್ಸ್ ಮಾಡಿಸ್ತೀವಿ, ಹೌದಲ್ವಾ? ಹಾಗೆ ಈ ರೀತಿ ಒಂದು 5 ರೂಪಾಯಿನೋ 10 ರೂಪಾಯಿನೋ ಎಷ್ಟೋ ನಮ್ಮ ಕೈಯಲ್ಲಿ ಎಷ್ಟು ಉಳಿತೋ, ದಿವಸಕ್ಕೆ 1 ರೂಪಾಯಿ ಉಳಿಲಿ, ಒಂದು ಪಿಗ್ಗಿ ಬ್ಯಾಂಕಲ್ಲಿ ಹಾಕಿದ್ವಿ ಅಂದರೆ ನಮಗೆ ಎಷ್ಟೋ 1 ವರ್ಷನೋ 2 ವರ್ಷ ಆಗಿದ್ಮೇಲೆ ಅದರಿಂದ ನಮಗೆ ಬರೋ ಒಂದು 5,000 ದುಡ್ಡಾಗಿದ್ರೂ ಆಗಿರ್ಬೋದು, ಇದು ನಮಗೆ ಕಷ್ಟಕಾಲಕ್ಕೆ ಹೆಲ್ಪ್ ಆಗುತ್ತೆ, ಹೌದಲ್ವಾ? ಲೇಕಿನ್ ಹಮ್ ಪಾನಿರೆ ಪಾನಿ ಜೋ ಪಾಠ ಮೇ ಗುಲ್ಲಕ್ಕೆ ಮೇ ಬಾರೆ ಮೇ ಜೋ ಕ್ಯೂ ಸೀಖ ರಹೆ ಹೇ, ಗುಲ್ಲಕ್ಕೆ ಬಾರೆ ಮೇ ಕ್ಯೂ ಬೋಲ್ ರಹೆ ಹೇ ಹಮಾರೇ ಜೋ ಅನುಪಮ್ ಮಿಶ್ರ ಜೀನೇ, ಹೌದಲ್ವಾ? ಪಾನಿರೆ ಪಾನಿ ಪಾಠ ಮೇ ನಾವೇನು ಕಲಿಬೇಕು, ನೀರಿನ ಬಗ್ಗೆ ಕಲಿಬೇಕು. ಆದರೆ ಈ ಪಿಗ್ಗಿ ಬ್ಯಾಂಕ್ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ? ಇಸ್ಕಾ ಭೀ ಯಾ ಉತ್ತರ ದಿಯೇ ಹೇ ಜೋ ಕ್ಯಾ ದಿಯೇ ಹೇ ಕಿ ಹಮಾರಿ ಯಹಾ ಧರ್ತಿ ಭೀ ಇಸಿ ತರಹ ಕಿ ಖೂಬ್ ಬಡಿ ಗುಲ್ಲಕ್ ಹೇ. ದೇಖಿ ಕ್ಯೂ ಬೋಲ್ ರಹೆ ಹೇ ಕಿ ಹಮಾರಿ ಜೋ ಇಸ್ ಧರ್ತಿ ಹೇ ಯಾನಿ ಏ ಜೋ ಹಮಾರೆ ಭೂಮಿ ಹೇ ಧರ್ತಿ ಹೇ ಏ ಜೋ ಕ್ಯಾ ಹೇ ಏಕ ಬಡಾ ಗುಲ್ಲಕ್ ಹೇ ವೋ ಭೀ ಮಿಟ್ಟಿ ಸೇ ಬನಾ ಹುವಾ. ಮಿಟ್ಟಿ ಅಂದರೆ ಏನು, ಮಣ್ಣು. ನಮ್ಮ ಇಡೀ ಭೂಮಿ ಏನಿದೆ ಇದು, ಇದು ಸಹಿತ ಒಂದು ಏನಿದ್ದಾಗೆ, ಒಂದು ಪಿಗ್ಗಿ ಬ್ಯಾಂಕ್ ಇದ್ದಾಗೆ. ಯಾವುದರಿಂದ ಮಾಡಿರುವಂಥದ್ದು, ಮಣ್ಣಿಂದ ಮಾಡಿರುವಂಥ ಒಂದು ಪಿಗ್ಗಿ ಬ್ಯಾಂಕ್ ಇದ್ದಾಗೆ, ಗುಲ್ಲಕ್ ಇದ್ದಾಗೆ. ಜೋ ಮಿಟ್ಟಿಕ್ಕಿ ಬನಿ ಇಸ್ ವಿಶಾಲ ಗುಲ್ಲಕ್ ಮೇ ಪ್ರಕೃತಿ ವರ್ಷಕ್ಕೆ ಮೌಸಮ್ ಮೇ ಜೋ ಖೂಬ್ ಪಾನಿ ಬರ್ಸಾತಿ ಹೇ. ಅದಕ್ಕೆ ಮಿಟ್ಟಿ ಸೇ ಬನಿ ಹುಯಿ ಇಸ್ ಜೋ ಬಡೀ ಜೋ ಗುಲ್ಲಕ್ ಮೇ ಖೂಬ್ ಗುಲ್ಲಕ್ ಮೇ ಏಕ ಜೋ ಪ್ರಕೃತಿ ಯಾನಿ ಹಮಾರಿ ಜೋ ನೇಚರ್ ಹೇ ವೋ ವರ್ಷಾ ಋತು ಮೇ ಬಹುತ್ ಸಿ ಜೋ ವರ್ಷಕ್ಕೋ ಬರ್ಸಾತಿ ಹೇ. ಅಂದರೆ ಈ ಮಣ್ಣಿನಿಂದ ಮಾಡಿರುವಂತಹ ಈ ಒಂದು ಭೂಮಿ ಅನ್ನೋ ಒಂದು ಪಿಗ್ಗಿ ಬ್ಯಾಂಕಲ್ಲಿ, ಭೂಮಿ ಅನ್ನೋ ಒಂದು ಗುಲ್ಲಕ್ಕಲ್ಲಿ, ಗುಲ್ಲಕ್ ಮೇಲೆ ಏನೋ ಪಿಗ್ಗಿ ಬ್ಯಾಂಕ್ ಮೇಲೆ ನಮ್ಮ ನೇಚರ್ ನಮ್ಮ ಪ್ರಕೃತಿ ಅನ್ನೋದೇನಿದೆ ಏತೋ ಖೂಬ್ ವರ್ಷ ಬರ್ಸಾತಿ ಹೇ. ಖೂಬ್ ವರ್ಷ ಬರ್ಸಾತಿ ಅಂದರೆ
तुम्बाने मळेयन्नु सुरिसुत्ते ओबि कब जो बरसाती दिनों में यानी मौसम के जो वर्षा ऋतु में रैनी सीजन अली होदलवा जो पानी बरसाती है तब रुपयन से भी कई गुना कीमती इस वर्षा को हमें इस बड़ी कुलक में जमा कर लेना चाहिए। देखिए यहाँ क्या बोल रहे हैं, हम जैसे जो गुलक में यानी ये जो पिग्गी बैंक में हम कैसे जो पैसा जमा करते हैं, यहाँ पैसों से भी ज़्यादा कीमती क्या है, पानी है। समझ में आए ना, जब पैसों से भी ज़्यादा कीमती पानी को इस मिट्टी से बना हुआ धरती की गुल्लक में हमें क्या करना चाहिए, जमा करना चाहिए यानी कलेक्ट करना चाहिए, इकट्ठा करना चाहिए। कैसे इकट्ठा करना चाहिए इसके बारे में अंदर अर्थ आयता इवग ना पिग्गी बैंकली दुड्ड जोड़स्ती दुड्डिगिंत मूल्यवाद अरे दुड्डिगिंत बलो ಹೌದಾ, ನಮಗೆ ಬಾಯರಿಕೆ ಆದರೆ ನಾವು ದುಡ್ಡು ಕುಡಿಯೋದಿಲ್ಲ, ದುಡ್ಡು ತಿನ್ನೋದಿಲ್ಲ, ಹೊಟ್ಟೆ ಹಸಿದ್ರೆ ದುಡ್ಡು ತಿನ್ನೋದಿಲ್ಲ, ಬಾಯರಿಕೆ ಆದರೆ ದುಡ್ಡು ನುಂಗೋದಿಲ್ಲ, ನಾವು ನೀರು ಕುಡಿತೀವಿ, ಹೌದು ತಾನೇ? ಹಂಗಾದರೆ ಇಲ್ಲಿ ಯಾವುದು ಇಂಪಾರ್ಟೆನ್ಸು, ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡ್ಬೇಕು ನಾವು? ನೀರಿಗೆ, ಹೌದಲ್ವಾ? ದುಡ್ಡಿಗಿಂತ ಹೆಚ್ಚಿಗೆ ಮಹತ್ವ ಇರೋದು ಯಾವುದಕ್ಕೆ? ನೀರಿಗೆ, ಹೌದು ತಾನೆ? ಹಾಗಾದರೆ ದುಡ್ಡಿಗಿಂತ ಹೆಚ್ಚಿಗೆ ಬೆಲೆಯನ್ನು ಹೊಂದಿರುವಂತಹ ಮೌಲ್ಯವನ್ನು ಹೊಂದಿರುವಂತಹ ನೀರನ್ನು ನಾವೇನು ಮಾಡಬೇಕು, ಈ ಭೂಮಿ ಅನ್ನೋ ಒಂದು ಮಣ್ಣಿನಿಂದ ಮಾಡಿರುವಂತಹ ಭೂಮಿ ಅನ್ನೋ ಒಂದು ಪಿಗ್ಗಿ ಬ್ಯಾಂಕಲ್ಲಿ ಕಲೆಕ್ಟ್ ಮಾಡಬೇಕು, ಜಮಾ ಕರ್ನ ಪಡ್ತಾ ಹೇ. ಔರ್ ಹಮಾರಿ ಗಾಂವ್ ಮೇ ಶಹರ್ ಮೇ ಜೋ ಛೋಟೆ ಬಡೆ ತಾಲಾಬ್ ಝೀಲ್ ಆದಿ ಮೇ ವೇ ಧರ್ತಿ ಕಿ ಗುಲ್ಲಕ್ ಮೇ ಪಾನಿ ಭರ್ನೆ ಕಾ ಕಾಮ್ ಕರ್ತೆ ಹೇ. ದೇಖೆ ಹಮಾರೇ ಜೋ ಶಹರ್ ಯಾ ಗಾಂವ್ ಮೇ ಜೋ ಯಹಾಂ ಕ್ಯಾ ಕ್ಯಾ ದಿಯೇ ಹೇ ಛೋಟೆ ಬಡೆ, ಓ ಬಡೆ ಹೀ ನಹೀ ಹೋ ಸಕ್ತಿ ಹೇ, ಛೋಟೆ ಬಡೆ ಹರ್ ಏಕ್ ಅಂದರೆ ಸಣ್ಣ ಮತ್ತು ದೊಡ್ಡ. ತಾಲಾಬ್ ಕಾ ಮತ್ಲಬ್ ಕ್ಯಾ ಹೇ ಯಹಾಂ ಜೋ ಪಾಂಡ್, ತಾಲಾಬ್ ಕಾ ಮತ್ಲಬ್ ಕ್ಯಾ ಹೇ, झील, झील का मतलब क्या है, लेक. ये छोटे बड़े या लेक अंदर सरोवर नदी, यहाँ जो तालाब यानी पॉन्ड, सण पुट नदी मत सण पुट हलकु अंत नावेन हेल्ती अलू सहित ऐनो आदि में धरती की गुल्लक में पानी भरने का काम करते हैं, यानी ये सभी ये जो क्या है ये तो ये भी धरती के गुल्लक जैसे है. अंदर इदूनो भूमिया वो पिग्गी बैंक यू ये तो सोर्सस् आफ् वाटर्स, सोर्सस् आफ् वाटर अरे नदी मूल सारी मूल ಪಾಂಡು ಲೇಕ್ ಅಂದರೆ ತಾಲಾಬ್ ಓರ್ ಜೀಲ್ ಈ ಸಭಿ ಧರ್ತಿಗೆ ಗುಲ್ಲಕ್ ಹೇ ಅಂದರೆ ಭೂಮಿಯ ಪಿಗ್ಗಿ ಬ್ಯಾಂಕ್ಗಳು ಇವೆಲ್ಲ. ಮಳೆ ಬಂದಾಗ ಇದರಲ್ಲಿ ಸ್ಟಾಕ್ ಆಗುತ್ತೆ, ಹೌದು ತಾನೆ? ಇದರಲ್ಲೇ ತುಂಬಿಕೊಳ್ಳುತ್ತೆ ನೀರು, ನದಿಗಳಲ್ಲೂ ಸರೋವರಗಳಲ್ಲೂ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳಲ್ಲಿ ಮಳೆ ಬಂದಾಗ ನೀರು ಸ್ಟಾಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಏನು ಧರ್ತಿಯ ಗುಲ್ಲಕ್ ಅಂದರೆ ಭೂಮಿಯ ಒಂದು ಪಿಗ್ಗಿ ಬ್ಯಾಂಕ್ಗಳು ಇವೆಲ್ಲ. जो झील आदि धरती की गुल्लक में पानी भरने का काम करते हैं, इनमें जो जमा पानी जमीन के नीचे छिपे जल के भंडार में धीरे धीरे रिस कर छन कर जा मिलता है. इनमें जमा पानी यानी ये जो यहाँ आप देख रहे हैं तो ये धरती पर गिरे हुए जो बारिश के जो पानी होती है या ऐसे जो तालाब में झील में जमा हुए जो पानी की बूंदे है या जो पानी है ये धीरे धीरे घिसकर यहाँ क्या दिए हैं, रिसकर और छीन कर. रिसकर और छीन कर का मतलब क्या है, ड्रॉप आगे अथवा वंदोंदे आनी आगे अथवा निदान के केळगडेगे ಏನಾಗುತ್ತೆ लीक आगे आगे भूमि ಒಳಗಡೆಗೆ ಹೋಗಿ ಕುತ್ಕೊಳ್ಳುತ್ತೆ. ಮಳೆಯಿಂದ ಜೋರಾಗಿ ಮಳೆ ಬಂದಿದೆ ಅಂತ ಹೇಳಿದರೆ ಭೂಮಿ ಅನ್ನೋ ಒಂದು ಪಿಗ್ಗಿ ಬ್ಯಾಂಕಲ್ಲಿ ಇದೆಲ್ಲ ಏನು ತಾಲಾಬ್ ಮತ್ತು ಜೀಲ್ ಅನ್ನೋದು ಇವು ಸಹಿತ ಏನಿದ್ದಾಗೆ ಗುಲ್ಲಕ್ಕಿದ್ದಾಗೆ ಅಂದರೆ ಪಿಗ್ಗಿ ಬ್ಯಾಂಕ್ಗಳಿದ್ದಾಗೆ. ಅರ್ಥ ಆಯಿತಾ? ಭೂಮಿಯನ್ನು ಪಿಗ್ಗಿ ಬ್ಯಾಂಕಲ್ಲಿ ಬೀಳುವಂಥ ನೀರು ಭೂಮಿ ಒಳಗಡೆಗೆ ಹೋಗಿ ಏನಾಗುತ್ತೆ, ಶೇಖರಣೆಯಾಗುತ್ತೆ. ಆಯಿತಾ? ಭೂಮಿ ಒಳಗಡೆಗೆ ಮತ್ತೊಂದು ರೂಪದಲ್ಲಿ ಯಾವುದು ಪಿಗ್ಗಿ ಬ್ಯಾಂಕ್ಗಳಿರೋದು, ತಾಲಾಬ್ ಮತ್ತು ಝೀಲ್.
ಅರ್ಥ ಆಗ್ತಿದೆನಾ? ಇದರಲ್ಲಿ ನೀರು ಶೇಖರಣೆ ಆಗುತ್ತೆ, ಮತ್ತು ಭೂಮಿ ಮೇಲೆ ಬಿದ್ದಿರುವಂಥದ್ದೆಲ್ಲ ಎಲ್ಲಿ ಶೇಖರಣೆ ಆಗುತ್ತೆ? ಭೂಮಿ ಒಳಗಡೆಗೆ ಲೀಕ್ ಆಗೋದು ಅಥವಾ ಒಂದೊಂದೇ ಡ್ರಾಪ್ ಆಗೋಗಿ ಸೇರ್ಕೊಳ್ಳೋದು, ಹಾಗೆ ಸೇರ್ಕೊಳ್ತಾ ಕೆಳಗಡೆಗೆ ಇಳಿತಾ ಇಳಿತಾ ಭೂಮಿ ಕೆಳಗಡೆಗೆ ಹೋಗಿ ಏನಾಗುತ್ತೆ, ಸಂಗ್ರಹ ಆಗುತ್ತೆ, ಅಲ್ಲಿ ಕಲೆಕ್ಟ್ ಆಗುತ್ತೆ ವಾಟರು. ಅರ್ಥ ಆಯಿತಾ? ರಿಸ್ಕರ್ ಪಾನಿ ಮಿಲ್ತಾ ಹೇ ಇಸ್ಮೇ ಹಮಾರ ಭೂಜಲ್ ಭಂಡಾರ್ ಸಂಪನ್ನ ಹೋ ಜಾತಾ ಹೇ, ಯಾನಿ ಜೋ ವರ್ಷಾ ಋತುಮೇ ಜೋ ಪಾನಿ ಆತಿ ಹೇ ಏತೋ ಭೂಮಿಗೆ ಊಪರ್ ಗಿರ್ ಕರ್ ಭೂಮಿಗೆ ಅಂದರ್ ಜಾ ಬೈಠತಿ ಹೇ ಔರ್ ವಹಾ ಹಮಾರೆ ಜೋ ಭೂ ಭಂಡಾರ್ ಸಮೃದ್ಧ ಹೋ ಜಾತಿ ಹೇ. ಸೊ ಜಲ್ ಕಾ ಭೂ ಭಂಡಾರ್ ಅಂತ ಹೇಳಿದರೆ ನೀರಿನ ಒಂದು ಭೂಮಿಯ ಭಂಡಾರ ಏನಾಗುತ್ತೆ, ಸಮೃದ್ಧವಾಗಿರುತ್ತೆ. ಸಮೃದ್ಧ ಹೋ ಜಾತಿ ಹೇ ಅಂದರೆ ತುಂಬ ತುಂಬಿಕೊಂಡಿರುತ್ತೆ, ಅಂದರೆ ಹಸಿರಾಗಿರುತ್ತೆ, ಅದು ಯಾವಾಗ್ಲೂ ಏನಾಗಿರುತ್ತೆ, ಫುಲ್ಫಿಲ್ ಆಗಿರುತ್ತೆ. ಅರ್ಥ ಆಯಿತಾ? ಅಲ್ಲಿ ಖಾಲಿ ಆಗಿರೋದಿಲ್ಲ, ಅಲ್ಲೆಲ್ಲನೂ ತುಂಬಿಕೊಂಡಿರುತ್ತೆ ನೀರು ಅಂತ ಹೇಳ್ತಾ ಇದ್ದಾರೆ. ಜೋ ಸಮೃದ್ಧ ಹೋ ಜಾತಾ ಹೇ ಪಾನಿ ಕಾ ಯಹ ಖಜಾನಾ ಹಮೇ ದಿಕ್ತಾ ನಹಿ ಲೇಕಿನ್ ಇಸಿ ಖಜಾನೆ ಸೇ ಹಮ್ ಬರ್ಸಾತ್ ಕಾ ಮೌಸಮ್ ಬೀತ್ ಜಾನೆಕ್ಕೆ ಬಾದ್ ಪೂರೇ ಸಾಲ್ ಭರ್ ತಕ್ ಅಪ್ನೆ ಉಪಯೋಗಕ್ಕೆ ಲಿಯೆ ಘರ್ ಮೇ ಖೇತೋ ಮೇ ಪಾಠಶಾಲಾ ಮೇ ಪಾನಿ ನಿಕಾಲ್ ಸಕ್ತೆ ಹೇ. ದೇಖಿ ಯಹ ಕ್ಯಾ ಬೋಲ್ ರಹೆ ಹೇ, ಏ ತೋ ಪಾನಿ ಕಾ ಖಜಾನಾ ಹೇ. ಕೌನ್ ಸಿ ಹೇ ಪಾನಿ ಕಾ ಖಜಾನಾ? ಯೇ ಭಿ ಹಮ್ ತಾಲಾಬ್ ಔರ್ ಏ ಝೀಲ್ ಭಿ ಜೋ ಪಾನಿ ಕಾ ಖಜಾನಾ ಜೈಸೆ ಹಿ ಹೇ, ಲೇಕಿನ್ ಜೋ ಭೂಮಿಗೆ ಊಪರ್ ಗಿರೆ ಹುಯೇ ಜೋ ವರ್ಷಕ್ಕೆ ಜೋ ಬೂಂದೆ ರೇತಿ ಹೇ ಯಾ ಪಾನಿ ರೇತಿ ಹೇ ಓ ಸಭಿ ಜೋ ಪಾನಿ ಕ್ಯಾ ಹೇ ಭೂಮಿಗೆ ಅಂದರ್ ಜಾ ಬೈಠತಿ ಹೇ ಯಹಿ ಕ್ಯಾ ಹೇ ಜೋ ವರ್ಷಕ್ಕೆ ಯಾ ಕ್ಯಾ ಹೇ ಸಮೃದ್ಧ ಹೋ ಜಾತಿ ಹೇ ಸಮೃದ್ಧ ಪಾನಿ ಹೇ. ಸಮಜ್ ಮೇ ಆಯೆ ನಾ? ಈ ತೋ ಭಂಡಾರ್ ಹೇ, ಇಸಿ ಭಂಡಾರಕ್ಕೆ ಸಹಾಯತಾ ಸೇ ಹಮ್ ಕ್ಯಾ ಕರ್ ಸಕ್ತೆ ಹೇ, ಇಸಿ ಭಂಡಾರಕ್ಕೆ ಸಹಾಯತಾ ಸೇ ಹಮ್ ಜೋ ಯಹಾಂ ಜೋ ಗರ್ಮಿಕ್ಕೆ ಮೌಸಮ್ ಮೇ ಅಗರ್ ಪಾನಿ ಕಿ ಕಮಿ ಮಹಸೂಸ್ ಹುವಾ ತೋ ಹಮ್ ಕ್ಯಾ ಕರ್ ಸಕ್ತೆ ಹೇ, ಇಸ್ ಭಂಡಾರ್ ಸೇ ಹಮ್ ಪಾನಿ ಕೋ ಲೇಕರ್ ಹಮಾರೆ ಸ್ಕೂಲೋ ಮೇ ಯಾ ಖೇತೋ ಮೇ ಯಾ ದಫ್ತರೋ ಮೇ ಹಮ್ ಇಸ್ ಪಾನಿ ಕೋ ಉಪಯೋಗ ಕರ್ ಸಕ್ತೆ ಹೇ. ಸಮಜ್ ಮೇ ಆಯ್ನ ಬಸ್ಸು? ಅಂದರೆ ಈಗ ನೀರಿನ ಒಂದು ಅವಶ್ಯ, ಅದು ನಮಗೆ ಕಾಣಿಸೋದಿಲ್ಲ, ಈ ಭಂಡಾರ ನಮೇ ದಿಕ್ತಿ ನಹಿ ಹೇ, ಅಂದರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಭೂಮಿ ಮೇಲೆ ನೀರಿರೋದು ನಮಗೆ ಕಾಣಿಸೋದಿಲ್ಲ. ಅದು ಕಾಣಿಸಿದ್ರೆ ತಾಲಾಬ್ ಮತ್ತು ಜೀಲ್ ಅಂದರೆ ರಿವರು ಮತ್ತು ಲೇಕ್ ರೂಪದಲ್ಲಿ ನಮಗೆ ಕಾಣಿಸುತ್ತೆ, ಭೂಮಿ ಒಳಗಡೆ ಸೇರಿಕೊಂಡಿರೋದು ನಮಗೆ ಕಾಣಿಸೋದಿಲ್ಲ. ಅದು ಕಾಣಿಸ್ಬೇಕು, ಅದು ಕಾಣಿಸೋದಿಲ್ಲ ಆದರೆ ಒಳಗಡೆಗೆ ಇರುತ್ತೆ. ಅದನ್ನು ನಾವು ಯಾವಾಗ ನೀರಿನ ಕಡಿಮೆ, ನೀರು ಕಡಿಮೆ ಆಗೋದು ಯಾವಾಗ ನಮಗೆ, ಬೇಸಿಗೆಗಾಲದಲ್ಲಿ. ಆ ಟೈಮಲ್ಲಿ ನಾವು ಏನು ಮಾಡ್ಬೋದು, ನೀರನ್ನು ನಾವು ಉಪಯೋಗಿಸ್ಕೋಬೋದು. ಯಾವ ರೀತಿ, ಬೋರ್ವೆಲ್ಗಳನ್ನು ತೆಗೆಸ್ಕೊಳ್ಬೋದು. ಹೌದಾ? ಬೋರ್ವೆಲ್ ತೆಗ್ಸೋದು ನೀವು ನೋಡಿರ್ತೀರಲ್ವಾ, ಮನೆಗಳಿಗೂ ಸಹಿತ ಬೋರ್ವೆಲ್ ತೆಗ್ಸಿರ್ತಾರೆ, ಹೊಲಗಳಲ್ಲೂ ಸಹಿತ ಬೋರ್ವೆಲ್ಗಳನ್ನು ಮಾಡ್ಕೊಂಡಿರ್ತಾರೆ. ಅದು ಎಲ್ಲಿಂದ ಬರುತ್ತೆ ನೀರು? ಮಳೆ ಬಂದಾಗ ಭೂಮಿ ಒಳಗಡೆ ಶೇಖರಣೆಯಾಗಿರೋ ನೀರೇ ಏನಾಗಿರುತ್ತೆ, ಬೋರ್ವೆಲ್ ತೆಗೆಸ್ದಾಗ ನಮಗೆ ನೀರು ಸಿಕ್ತು ಅಂತ ಹೇಳಿದರೆ, ಗಂಗಾ ಮಾತೆ ಸಿಕ್ಕಲು ಅಂತ ಹೇಳಿ ಅಲ್ಲಿ ಏನು ಮಾಡ್ತಾರೆ, ಪೂಜೆ ಮಾಡಿ ಅದೇ ನೀರನ್ನು ಉಪಯೋಗ ಮಾಡ್ತಾರೆ. ಅರ್ಥ ಆಯಿತಾ? ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಜೋ ಸಾಲ್ ಅಪ್ನೆ ಖೇತೊಮೆ ಲೇಕಿನ್ ಏಕ ದೌರ್ ಐಸಾ ಭಿ ಆಯಾ ಜಬ್ ಹಮ್ ಲೋಗ್ ಇಸ್ ಚಿಪೆ ಖಜಾನೆ ಕಾ ಮಹತ್ವ ಭೂಲ್ ಗಯೆ ಅವ್ರ ಜಮೀನ್ಗೆ ಲಾಲಚ್ ಮೇ ಹಮ್ನೆ ಅಪ್ನೆ ಜೋ ತಾಲಾಬೋಂಕೆ ಕಚರೆ ಪಾಟ್ ಕರ್ ಭರ್ ಕರ್ ಸಮತಲ್ ಬನಾ ದಿಯಾ ಲೇಕಿನ್ ಏಕ ದೌರ್ ಐಸಾ ಭಿ ಆಯಾ ಯಾನಿ ಐಸೇ ಜೋ ಹಮ್ ಪಾನಿ ಕೋ ಇಸ್ತಮಾಲ್ ಕಿಯೇ ತೋ ಹಮಾರೇ ಜೋ ಪಾನಿ ಕಾ ಕಮಿ ಜೋ ದೂರ್ ಹೋ ಜಾತಿ ಹೇ ಕಷ್ಟ ದೂರ್ ಹೋ ಜಾತಿ ಹೇ ಲೇಕಿನ್ ಇಸೇ ಭಿ ಯಹಾ ಲೋಗ್ ಕ್ಯಾ ಕರ್ತೇ ಹೇ ಇಸೇ ಇಸ್ ಪರ್ ಭಿ ಜೋ ಆಕ್ ದಿಕ್ಕಾತೆ ಹೇ ಯಾನಿ ಅಪ್ನೆ ಜೋ ಬುರೆ ಹಾಕೋ ಡಾಲ್ತೆ ಹೇ ಕ್ಯಾ ಕರ್ತೆ ಹೇ ಕಿ ಐಸಾ ಭಿ ಜೋ ಲೋಗ್ ಚಿಪೆ ಖಜಾನೆ ಕಾ ಮಹತ್ವ ಭೂಲ್ ಗಯೆ ಅಂದರೆ ಭೂಮಿ ಒಳಗಿನ ಒಂದು ಈ ನೀರಿನ ಭಂಡಾರ ಏನಿದೆ ಇದ್ರ ಮಹತ್ವವನ್ನು ಸಹಿತ ಮರ್ತೋಗ್ತಾರೆ. ಮರ್ತೋಗಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಜಮೀನ್ಗೆ ಲಾಲಚ್ಮೆ ಯಾನಿ ಜಮೀನ್ ಅಂದರೆ ಸೈಟು, ಸೈಟ್ ತೊಗೋಬೇಕು, ಅಲ್ಲಿ ಮನೆ ಕಟ್ಟಿಸ್ಬೇಕು, ಸೈಟ್ ತೊಗೋಬೇಕು, ಅಲ್ಲಿ ಆಫೀಸ್ ಮಾಡಬೇಕು, ಸೈಟ್ ತೊಗೋಬೇಕು, ಅಲ್ಲಿ ಅಪಾರ್ಟ್ಮೆಂಟ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಾ ಇದ್ದಾರೆ, ತಾಲಾಬೋಂಕೋ ಕಚರೆ ಸೇ ಫಾಟ್ಕರ್ ಅಂದರೆ ಏನು ನದಿ ಮೂಲಗಳಿದೆ ಅಥವಾ ನೀರು ಎಲ್ಲಿ ಸ್ಟಾಕ್ ಆಗ್ತಾಯಿತ್ತು ಅಂಥ ಪ್ಲೇಸ್ಗಳಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ, ಪ್ಲಾಸ್ಟಿಕ್ ಎಸೆಯೋದು ಅಥವಾ ಕಸ ಎಸೆಯೋದನ್ನು ಮಾಡಿಬಿಟ್ಟು ಅದನ್ನು ಪೂರ್ತಿ ಮುಚ್ಚಾಕ್ಬಿಡ್ತಾರೆ. ಮುಚ್ಚಾಕ್ದಾಗ ಏನಾಗುತ್ತೆ, ಅದು ಇಲ್ಲಿ ಯಾವುದು ನದಿ ಇದ್ದಿದ್ದಿಲ್ಲ, ಇಲ್ಲಿ ಯಾವುದೂ ಹಳ್ಳ ಕೊಳ್ಳ ಏನೂ ಇಲ್ಲ, ಇದನ್ನು ಮಾರ್ಬೋದು ಈ ಸೈಟನ್ನು ಅಂತ ಹೇಳಿಬಿಟ್ಟು ಏನು ಮಾಡೋದು, ದುಡ್ಡಿಗೆ ಆ ಸೈಟನ್ನು ಮಾರ್ಬಿಡೋದು. ಆಯಿತಾ? ಇವಾಗೂ ಸಹಿತ ನೀರಿನ ಮೂಲ ಕೈ ತಪ್ಪಿ ಹೋದಾಗೆ ಆಗುತ್ತೆ. ಸಮಜ್ ಮೇ ಆಯ್ನಾ? ಐಸೆ ಹಿ ಜೋ ಇಸ್ ಖಜಾನೆ ಮೇ ಮಹತ್ವ ಭೂಲ್ ಗಯೆ
जो फाटकर बर समतल बना दिया। देखते ही देखते इन पर तो कई मकान, कई बाजार, स्टेडियम और सिनेमा आदि खड़े हो गए हैं। ऐसे ही देखते ही देखते ये नीरिन मूलगळु एनिदे इदर मेले नोड़ता नोड़ता इद्दागेने ओंदु स्वल्प दिवसदल्ले एनागिबिडतु इदु ನದಿ ಇಲ್ಲಿ ಯಾವ ನದಿನೂ ಇದ್ದಿದ್ದಿಲ್ಲ ಅಥವಾ ಇಲ್ಲಿ ಯಾವುದೇ ರೀತಿ ಹಳ್ಳ ಕೊಳ್ಳಗಳು ಇದ್ದಿದ್ದಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಮಾರಿಬಿಡೋದು. ನೋಡ್ತಾ ನೋಡ್ತಾ ಇದ್ದಾಗೆ ಅದ್ರ ಮೇಲೇ ಏನು ಬಿಲ್ಡಿಂಗ್ಗಳು, ಸಿನಿಮಾ ಥಿಯೇಟರ್ಗಳು, ಸ್ಟೇಡಿಯಮ್ಸ್ಗಳು ಇವೆಲ್ಲನೂ ಸಹಿತ ಏನಾಗಿದೆ ಬೆಳೆದು ನಿಂತ್ಕೊಂಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. जो इस बड़ी गलती की सजा अब हम सबको मिल रही है. गर्मी के दिनों में हमारे नल सूख जाते हैं और बरसात के दिनों में हमारी बस्तियां डूबने लगती हैं. इसीलिए यदि हमें अकाल और बाढ़ से बचना है तो अपने आसपास के जलस्रोतों की, जो तालाबों की और नदियों को आदि की रखवाली अच्छे ढंग से करनी पड़ेगी. हम बड़ी इस ಬಡೀ ಗಲ್ತಿಕ್ಕೆ ಸಜಾ ಯಾನಿ ಐಸೆ ಹಿ ಅಂ ಕರ್ ರಹೆ ಹೇನ ಅಂದರೆ ನದಿ ಎಲ್ಲಿ ಇದೆ, ನದಿ ಮೂಲಗಳು ಎಲ್ಲೆಲ್ಲಿತ್ತೋ ಅಲ್ಲೆಲ್ಲ ಕಸಗಳನ್ನು ಹಾಕಿಬಿಟ್ಟು ಅಲ್ಲಿ ಯಾವುದೇ ನದಿ ಇಲ್ಲ, ಯಾವುದೇ ಹಳ್ಳಕೊಳ್ಳಗಳಿಲ್ಲ ಅಂತ ಮುಚ್ಚಿ ಸೈಟ್ಗಳನ್ನಾಗಿ ಮಾರಿ ಮಾಡಿದ್ದೀವಲ್ಲ, ಅದರದೇ ಒಂದು ಏನನ್ನು ನಾವು ಕಷ್ಟವನ್ನು ಇವತ್ತು ಅನುಭವಿಸ್ತಾ ಇದ್ದೀವಿ. ಈ ತಪ್ಪಿನ ಶಿಕ್ಷೆಯನ್ನು ಇವತ್ತು ಅನುಭವಿಸ್ತಾ ಇದ್ದೀವಿ. ಇಸಿ ಕೌ ಜೊ ಸಜಾ ಹಮ್ ಭುಗತ್ ರಹೆ ಹೇ ಕ್ಯಾ ಭುಗತ್ ರಹೆ ಹೇ ಕೆ ಜೋ ಯಹ जो गर्मी के दिनों में बहुत ही पानी का कष्ट होती है और जो बरसात के दिनों में हमें बहुत ही जो पानी आ जाती है इससे हमारे ज़िंदगी भी जो बर्बाद हो जाती है. ಅರ್ಥ ಆಯ್ತಾ? ಇದನ್ನೇ ನಾವು ಇವಾಗ ಕಷ್ಟ ಅನುಭವಿಸ್ತಿರೋದು. ಯಾವ ಕಷ್ಟ ಅನುಭವಿಸ್ತಿದ್ದೀವಿ ಅಂತ ಗೊತ್ತಾಯ್ತಲ್ವಾ? ಯಾವುದನ್ನ? ಬೇಸಿಗೆ ಕಾಲದಲ್ಲಿ ನೀರೇ ಇರೋದಿಲ್ಲ, ನಮಗೆ ನೀರಿನ ತುಂಬ ತೊಂದರೆ ಆಗುತ್ತೆ. ಆದರೆ ಮಳೆಗಾಲದಲ್ಲಿ ನಮ್ಮ ಅವಶ್ಯಕತೆಗಿಂತ ಹೆಚ್ಚಿಗೆ ನೀರು ಬಂದುಬಿಟ್ಟು ನಮ್ಮ ಜೀವನನೇ ಹಾಳಾಗೋ ಸ್ಥಿತಿಯೇ ಬರುತ್ತೆ, ನಮ್ಮ ಆರ್ಥಿಕ ಪರಿಸ್ಥಿತಿನೇ ಕೆಟ್ಟೋಗ್ಬಿಡುತ್ತೆ. ಆ ರೀತಿ ಆಗುತ್ತೆ. ಅದಕ್ಕೆ ಕಾರಣ ಏನು? ನೀರಿನ ಮೂಲಗಳನ್ನು ನಾವು ಸೈಟ್ಗಳನ್ನಾಗಿ ಮಾಡಿಬಿಟ್ಟು ಅಲ್ಲಿ ಮಾರ್ತಾ ಇದ್ದೀವಿ. ಅರ್ಥ ಆಯ್ತಾ? ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಜೋ ಅಂದರೆ ಇದನ್ನೆಲ್ಲನೂ ನಾವು ತಡೆಗಟ್ಟಬೇಕು ಅಂತ ಹೇಳಿದರೆ, ಈ ಬಾಡ್ ಇದನ್ನೆಲ್ಲ ತಡೆಗಟ್ಟಬೇಕು ಅಂದರೆ ಜಲಸ್ತ್ರೋತ್ರಂಕಿ ಜೋ ಅಚ್ಚೆ ರಕ್ವಾಲ್ ಕರ್ನಾ ಪಡ್ತಾ ಹೇ. ಜಲಸ್ತ್ರೋತ್ರ ಅಂತ ಹೇಳಿದರೆ ಏನು? ಏನು ಸೋರ್ಸಸ್ ಆಫ್ ವಾಟರ್ ಅಂದರೆ ನೀರಿನ ಮೂಲಗಳನ್ನು ನಾವು ನೀಟಾಗಿ ನೋಡ್ಕೋಬೇಕು. ನೀರಿನ ಮೂಲಗಳು, ಈಗ ಅಲ್ಲೊಂದು ನದಿ ಇದೆ, ಅಲ್ಲಿ ಮುಚ್ಚೋಗಿದೆ, ತಾಲಾಬಿದೆ, ಮುಚ್ಚೋಗಿದೆ ಅಂದರೆ ಅದ್ರ ಕೆಳಗಡೆಗೆ ನೀರು ಇದ್ದೇ ಇರುತ್ತೆ. ಅಲ್ಲಿ ಬೋರ್ ತೆಗೆಸಿದ್ರೆ ಕಡಿಮೆ ಅಡಿಗೆ ನಮಗೆ, ಕಡಿಮೆ ಫೀಟಿಗೆ ನಮಗೆ ನೀರು ಸಿಕ್ಕೇ ಸಿಗುತ್ತೆ ಅಲ್ಲಿ ಬೋರ್ ನೀರು. ಅರ್ಥ ಆಯ್ತಾ? ಆದರೆ ನಾವೇನು ಮಾಡ್ತೀವಿ? ಅದನ್ನೇ ಮುಚ್ಚಾಕ್ಬಿಡ್ತೀವಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಜೋ ಜಲ್ ಚಕ್ರ ಹಮ್ ಹಮ್ ಟೀಕ್ ಸೆ ಸಮಜೆ ಜಬ್ ಬರ್ಸಾತ್ ಹೋತೋ ಉಸೆ ಥಾಮ್ಲೆ ಅಪ್ನ ಭೂಜಲ್ ಭಂಡಾರ್ ಸುರಕ್ಷಿತ ರಕ್ಕೆ ಅಪ್ನಿ ಗುಲ್ಲಕ್ ಬರ್ತೆ ರಹಿ ತಭಿ ಹಮೇ ಜರೂರತ್ಗೆ ಸಮಯ ಪಾನಿಕ್ಕೆ ಕೋಯಿ ಕಮಿ ನಹಿ ಆಯೇಗಿ. ಜಲಚಕ್ರ ಹಮ್ ಟೀಕ್ ಸೆ ಸಮಜೆ ಯಾನಿ ಇಸಿ ಜಲಚಕ್ರಕ್ಕೂ ಹಮ್ ಟೀಕ್ ತರಸೆ ಸಮಜನಾ ಚಾಹಿಯೇ. ಜೋ ಪಾನಿಕೋ ಕೈಸೆ ಜಮಾ ಕರ್ನಾ ಚಾಹಿ ಅಂದರೆ ಈ ಜಲಚಕ್ರ ಏನಿದೆ, ವಾಟರ್ ಸೈಕಲ್ ಏನಿದೆ, ಇದನ್ನು ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕು. ನಮಗೆ ಮಳೆಗಾಲದಲ್ಲಿ ಅಗರ್ ವರ್ಷ ಋತುವೇ ಪಾನಿ ಆಯಿತು, ಇಸ್ ವರ್ಷ ಘರ್ ಮೇ ಭಿ ಹಮ್ ಪಾನಿಕೋ ಸ್ಟಾಕ್ ಕರ್ ಸಕ್ತೆ ಹೇ ವರ್ಷ ಋತುವೇ. ನಾವು ಮನೆಗಳಲ್ಲೂ ಸಹಿತ ಏನು ಮಾಡ್ಬೋದು, ತೆರಸ್ ಮೇಲೆ ನೀರು ಬೀಳುತ್ತಲ್ಲ ಅದನ್ನು ಪೈಪ್ಗಳ ಮೂಲಕ ತೆರಸನ್ನು ನೀಟ್ ಮಾಡಿದರೆ, ಪೈಪ್ಗಳ ಮೂಲಕ ಏನು ಕೆಳಗಡೆಗೆ ಒಂದು ಬಕೆಟ್ ಇಟ್ವಿ ಅಂದರೆ ಅಲ್ಲಿ ನೀರು ಬಂದು ಬೀಳುತ್ತೆ, ಮಳೆ ನೀರು ನೀಟಾಗಿರುತ್ತೆ, ಪ್ಯೂರ್ ವಾಟರ್ ಇರುತ್ತೆ ಮಳೆ ನೀರು. ಗೊತ್ತಾಯ್ತಾ? ಆ ರೀತಿಯೂ ಸಹಿತ ನೀರನ್ನು ನಾವು ಸ್ಟಾಕ್ ಮಾಡ್ಬೋದು. ಅಥವಾ ಹೊಲ ಗದ್ದೆಗಳಲ್ಲಿ ಒಂದು ಆಳವಾದ ಒಂದು ತಾಲಾಬ್ ಟೈಪ್ ತೆಗೆದುಬಿಟ್ಟು ಅಥವಾ ಹುಂಡಿಗಳ ಟೈಪ್ ತೆಗೆದುಬಿಟ್ಟು ಗುಂಡಿಗಳ ಟೈಪ್ ತೆಗೆದುಬಿಟ್ಟು ಅಥವಾ ದೊಡ್ಡ ದೊಡ್ಡ ಟ್ಯಾಂಕರ್ನ ತೊಟ್ಟಿಗಳನ್ನು ಮಾಡಿಬಿಟ್ಟು ಅಲ್ಲೂ ಸಹಿತ ಮಳೆ ನೀರನ್ನು ಸ್ಟಾಕ್ ಮಾಡುವಂಥ ಕೆಲಸಗಳನ್ನು ನಾವು ಹೊಲ ಗದ್ದೆಗಳಲ್ಲಿ ನೋಡ್ಬೋದು. ಇವಾಗ ಕೆಲವರು ಮಾಡ್ತಾ ಇದ್ದಾರೆ ಮಳೆಗಾಲದಲ್ಲಿ, ಯಾಕಂದರೆ ಬೇಸಿಗೆಯಲ್ಲಿ ನೀರಿನದು ಬರ ಬರುತ್ತೆ ಅಂತ ಕೆಲವೊಬ್ಬರು ಆ ಥರ ಮಾಡ್ತಾರೆ. ಆ ರೀತಿ ನಾವು ಈ ಜಲಚಕ್ರವನ್ನು ನೀಟಾಗಿ ಅರ್ಥ ಮಾಡಿಕೊಂಡು ನೀರಿನ ಒಂದು ಮೂಲಗಳೇನಿದೆ ಅವನ್ನು ನಾವು ಕಾಪಾಡ್ಕೊತ ಬಂದರೆ ನಮಗೆ ನೀರಿನ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯದಿ ಹಮ್ನೆ ಜಲಚಕ್ರ ಕಾ ಟೀಕ್ ಉಪಯೋಗ ನಹಿ ಕಿಯಾ ತೋ ಹಮ್ ಪಾನಿಕೆ ಚಕ್ಕರ್ ಮೇ ಫಸ್ತೆ ಚಲೆ ಜಾಯಂಗೆ. ಈ ರೀತಿ ನಾವು ಈ ವಾಟರ್ ಸೈಕಲ್ ಏನಿದೆ, ಜಲಚಕ್ರ ಏನಿದೆ, ಇದನ್ನು ನಾವು ಇಸ್ಕೋ ಹಮ್ ಟೀಕ್ ತರಸೆ ನಹಿ ಸಮಜೆ ತೋ ಉಪಯೋಗ ನಹಿ ಕಿಯೇ ತೋ ಹಮ್ ಐಸೆ ಹಿ ಪಾನಿಕೆ ಚಕ್ಕರ್ ಮೇ ಡೂಬ್ತೆ ಜಾಯೇಗೆ. ಯಹಾ ಆಪ್ಕೋ ಏಕ್ ಪ್ಯಾಸೇಜ್ ದಿಯೇ ಹೇ. यहाँ आज़ादी के बाद पिछले 60 वर्षों में दिल्ली में पानी की औसत मांग या खपत लगभग 3 गुना बढ़ गई है. देखिए आज़ादी के बाद अंदर आफ्टर ಗೆಟ್ಟಿಂಗ್ ಫ್ರೀಡಮ್ ಅಂದರೆ ನಾವು ಸ್ವಾತಂತ್ರ್ಯ ಪಡೆದಾದಮೇಲೆ ದಿಲ್ಲೀಲಿ ಏನಾಗುತ್ತೆ, ತುಂಬಾ ನೀರಿನ 3 ಪಟ್ಟು ಹೆಚ್ಚಿಗೆ ನಮಗೆ ಅವಶ್ಯಕತೆ ಬೇಕಾಯ್ತಂತೆ ನೀರಿಂದು. ಜೋ ಪರ್
जो झुग्गी बस्तियों को अभी भी औसत खपत का जो 30% पानी ही मिल पाता है। जब ज़रूरत के हिसाब से लोगों को पानी नहीं मिलता तो उनके हक चिंते हैं। इसी के बारे में जो मोटर लगाते हैं ना, इसी को दिल्ली लेना गते स्वातंत्र आदमेले स्वतंत्र आदमेले तुम्बाने ನೀರಿನ ಅವಶ್ಯಕತೆ 3 ಪಟ್ಟು ಹೆಚ್ಚಿಗೆ ಬೇಕಾಯ್ತಂತೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ದುಡ್ಡಿರೋ ಅಂಥವರೆಲ್ಲ ಏನು ಮಾಡಿದರು, ಮೋಟ್ರ್ ಹಾಕ್ಕೊಂಡು ನೀರನ್ನು ಎಳ್ಕೊಂಡ್ಬಿಟ್ರು. ಏನು ಇಲ್ಲದೆ ಇರೋರು ಏನು ಮಾಡಿದರು, ನೀರಿಗೆ ಹೊಡೆದಾಡೋ ಅಂಥ ಪರಿಸ್ಥಿತಿ ಬಂತು. ಇಲ್ಲಿ ನಾವು ಇನ್ನೊಬ್ಬರನ್ನ ಹಕ್ಕನ್ನು ನಾವು ಕಿತ್ಕೊಂಡಾಗ ಈ ರೀತಿ ಪರಿಸ್ಥಿತಿಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೋ ಹಮಾರೆ ಸಮಾಜ್ ಮೇ ಜರೂರತೋನ್ ಸೇ ಜುಡೆ ಹೇ ಔರ್ ಕೌನ್ ಸೇ जो मुद्दे हैं, जमा जहां हमें बराबरी का बटावरा नहीं दिखाई देता है, कई लोगों का हिस्सा छीनकर कुछ लोगों को दे दिया जाता है. कक्षा में और घर पर बड़ों के साथ चर्चा करो. यहां जो ऐसे जो कानून है, तो जो ಯಾವ ಕಾನೂನಿದೆ ತೋರಿಸ್ರಿ ನಮಗೆ ಅನ್ನೋ ಅರ್ಥದಲ್ಲಿ, ಇನ್ನೊಬ್ಬರ ಹಕ್ಕನ್ನು ಕಿತ್ಕೊಂಡು ನೀವು ನಿಮ್ಮ ಹಕ್ಕನ್ನು ಚಲಾಯಿಸ್ರಿ ಅನ್ನೋ ಒಂದು ಉದ್ದೇಶ ಅಥವಾ ಒಂದು ಕಾನೂನು ಎಲ್ಲಿದೆ, ಇದ್ರ ಬಗ್ಗೆ ನೀವು ದೊಡ್ಡವ್ರ ಜೊತೆಗೆ ಮಾತಾಡ್ರಿ. ನಿಮ್ಮ ಮನೆಗಳಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಮೋಟ್ರ್ ಹಾಕಿದ್ರು ಅಂದರೆ ಅದ್ರ ಬಗ್ಗೆನೂ ತಿಳ್ಕೊಂಡು ಹೇಳ್ರಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೇನಾ ಬಚ್ಚೋ ಅಪ್ ಸಭಿಕೋ ಈ ಜೋ ಪಾಠ ಪಾನಿಕೆ ಇಸ್ ಪಾಠ ಸೇ ಆಪ್ಕೋ ಪಾನಿಕೆ ಅವಶ್ಯಕತಾ ಜೋ ಸಮಜ್ ಮೇ ಆಯಿ ಹೋಂಗಿ ಆಪ್ ಆದ ಸೇ ಪಾನಿಕೋ ಜೋ ರಕ್ಷಾ ಕರ್ನ ಶುರು ಕರ್ನ ಚಾಹಿಯೇ. ಸಮಜ್ ಮೇ ಆಯ್ನಾ ಪಾನಿ ಕಾ ಜೋ ಬರ್ಬಾದಿ ನಹೀ ಕರ್ನ ಚಾಹಿಯೇ, ಜ್ಯಾದಾ ವೇಸ್ಟ್ ನಹೀ ಕರ್ನ ಚಾಹಿಯೇ. ಜರೂರತ್ कितने हैं उतने ही पानी को हमको उपयोग करना चाहिए. समझ में आए ना चिल्ड्रन? थैंक यू चिल्ड्रन.